ಇದು ಸರ್ಕಾರಿ ಶಾಲೆ. ಶಾಲೆಗೆ ಸೇರಿದ ಮಕ್ಕಳು ಪ್ರತಿ ಸಲವು 300 ರೂಪಾಯಿಯನ್ನ ಕೊಡ್ಲೇಬೇಕಂತೆ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳನ್ನ ವಾಪಸ್ ಕರೆದುಕೊಂಡು ಹೋಗಿ ಅಂತ ಪೋಷಕರನ್ನ ದಬಾಯಿಸ್ತಾ ಇರೋದು ಸಾಕ್ಷಾತ್ ಆ ಶಾಲೆಯ ಶಿಕ್ಷಕ ಶಾನವಾಜ ದಬಾಡಿ ಅವರು. ಹೌದು, ಇದು ಬೆಳಗಾವಿ ಜಿಲ್ಲೆ ಮೂಡ್ಲಿಗಿ ಶೈಕ್ಷಣಿಕ ವಲಯದ ಜೈನಕುಡಿ ಶಿಂದಿರಕುರಬೇಟ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇರೋಂತಹ ಘಟನೆ. ಶಾಲಾ ಅಭಿವೃದ್ಧಿ ಹಣವನ್ನ ಮಕ್ಕಳೇ ನೀಡಬೇಕಂತೆ. ಪ್ರತಿ ವರ್ಷವೂ ವಸೂಲಿ ಮಾಡ್ತಿದ್ದೀವಿ ಎಂದು ಅಲ್ಲಿನ ಶಿಕ್ಷಕ ಮಹಾಶಯನೆ ಖುದ್ದು ಅವಾಚ್ಯ ಶಬ್ದಗಳಿಂದ ಹೇಳ್ತಿದ್ದಾನೆ. ಈ ವಿಚಾರವಾಗಿ ಪೋಷಕರು ಅಷ್ಟು ಹಣ ಕೊಡಲಿಕ್ಕಾಗಲ್ಲ, ನಿಮಗೆ ಸರ್ಕಾರ ಕೊಡಲ್ವಾ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂದ್ರೆ ಆ ಹಳ್ಳಿ ಮೇಷು ಬಿಇಒ ಅವರಿಗಾದ್ರೂ ಹೇಳು, ಇಲ್ಲ ಅವರ ಅಪ್ಪನಿಗಾದ್ರೂ ಹೇಳು ಅಂತ ಹಲ್ಲೆಗೆ ಮುಂದಾಗ್ತಾನೆ. ಈ ರೀತಿ ಮಕ್ಕಳಿಂದ ಹಣ ವಸೂಲಿ ಮಾಡಿ ಶಾಲೆ ಅಭಿವೃದ್ಧಿಪಡಿಸಿ ಅನ್ನೋ ಕಾನೂನು ಎಲ್ಲಿ ಇಲ್ಲ. ಆದ್ರೆ ಇಲ್ಲಿನ ಶಾಲಾ ಶಿಕ್ಷಕ ಹೊಸ ಕಾನೂನನ್ನ ಜಾರಿಗೆ ತಂದು ದರ್ಬಾರ್ ನಡೆಸ್ತಿದ್ದಾನೆ. ಹಾಗಾಗಿ ಈ ಕೂಡಲೇ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ. ಅಲ್ರಿ ಅವ ಇದು ಮಾಡಕ್ ಬರ್ತೈತ್ರಿ, ಅಲ್ಲಿ ನೀವು ಏನ್ ಬೇಸಿರಿ ಏನಿಲ್ಲ. ಈಗ ತೋರಿಗೆ ಯಾಕೆ ತೋರ್ತಾರೆ ತೋರಿಗ ನೋಡಕ್ ಬರತ್ರಿ, ಅಲ್ಲಿ ಏನ್ ಬೇಸಿದ್ದ ಏನಿಲ್ಲ. ಅಲ್ಲ ಬೀರ್ ಸಾಹೇಬ್ ಮತ್ತ ಅಲ್ರಿ ನೀವು ಇಂಪ್ರೂವ್ ಮಾಡ್ತೀರಿ, ನೀವೇನು ನನ್ ಯಾಕೆ ಬಿಡಿ ಹಾಕ್ತೀರಿ, ನೀವೇನ ಏನು ನಾನು ಇಲ್ಲಿ ಯಾಕೆ ಬಂದ್ರೆ ಇಲ್ಲ ಅಲ್ರಿ ಡಾಕ್ಯುಮೆಂಟ್ಸ್ ಅಲ್ಲ ಇನ್ನ ಕೊಡುವಾಗ ತಗೋದ್ರಿ ನೀವು ಅದು ಏನಾಗ್ತದೆ.